ಭಾರತದಲ್ಲಿ 72 ಲಕ್ಷಕ್ಕೂ ಅಧಿಕ ಖಾತೆಗಳನ್ನು ವಾಟ್ಸ್ಆಪ್ ನಿಷೇಧಿಸಿದೆ. ಮೆಟಾ ಮಾಲೀಕತ್ವದ ಈ ಮೆಸೆಂಜರ್ ಸಂಸ್ಥೆ 2023 ಜುಲೈ 1 ಜುಲೈ 31 ನಡುವೆ ಭಾರತದಲ್ಲಿ 72 ಲಕ್ಷಕ್ಕೂ ಅಧಿಕ ದುರುದ್ದೇಶಪೂರಿತ ವಾಟ್ಸ್ಆಪ್ ಖಾತೆಗಳನ್ನು ನಿಷೇಧ ಮಾಡಿದೆ. ಈ ತಿಂಗಳಲ್ಲಿ ಒಟ್ಟು 7228 ಖಾತೆಗಳನ್ನು ವಾಟ್ಸ್ಆಪ್ ಬ್ಯಾನ್ ಮಾಡಿದ್ದು, ಇದರಲ್ಲಿ ಬಳಕೆದಾರರಿಂದ ಯಾವುದೇ ರಿಪೋರ್ಟ್ಗಳು ಬರದೇ ಇದ್ರೂ ಮುಂಜಾಗೃತಿಯಾಗಿ 3108 ಖಾತೆಗಳನ್ನು ನಿಷೇಧ ಮಾಡಲಾಗಿದೆ ಎಂದು ವಾಟ್ಸ್ಆಪ್ ಹೇಳಿದೆ. ದೇಶದ ಕೋಡ್ ಮೂಲಕ ಭಾರತೀಯ ಖಾತೆಗಳನ್ನು ಗುರುತಿಸಲಾಗ್ತಾ ಇದೆ. ವಾಟ್ಸ್ಆಪ್ ಐಟಿ ನಿಯಮ 2021 ಪ್ರಕಾರ ಮಾಸಿಕ ವರದಿಯನ್ನು ಬಿಡುಗಡೆ ಮಾಡುತ್ತೆ. ಈ ವರದಿಗಳು ಬಳಕೆದಾರರಿಂದ ಸ್ವೀಕರಿಸಿದ ದೂರುಗಳು ಮತ್ತು ವಾಟ್ಸ್ಆಪ್ ಕೈಗೊಂಡ ಕ್ರಮಗಳ ವಿವರವನ್ನು ಒಳಗೊಂಡಿರುತ್ತೆ. ವಾಟ್ಸ್ಆಪ್ನ ವರದಿ ಪ್ರಕಾರ ಭಾರತದಲ್ಲಿ ಜುಲೈನಲ್ಲಿ ಒಟ್ಟು 11067 ರಿಪೋರ್ಟ್ಗಳನ್ನು ಬಳಕೆದಾರರಿಂದ ಸ್ವೀಕರಿಸಲಾಗಿದ್ದು, ಇದರಲ್ಲಿ 72 ರಿಪೋರ್ಟ್ಗಳ ಮೇಲೆ ಕ್ರಮ ಕೈಗೊಳ್ಳಲಾಗಿದೆ. ಖಾತೆಗಳನ್ನು ವಾಟ್ಸ್ಆಪ್ ನಿಷೇಧ ಮಾಡಿದೆ. ಮೆಟಾ ಮಾಲೀಕತ್ವದ ಈ ಮೆಸೆಂಜರ್ ಸಂಸ್ಥೆ 2023 ಜುಲೈ 1 ಜುಲೈ 31 ನಡುವೆ ಭಾರತದಲ್ಲಿ 72 ಲಕ್ಷಕ್ಕೂ ಅಧಿಕ ದುರುದ್ದೇಶಪೂರಿತ ವಾಟ್ಸ್ಆಪ್ ಖಾತೆಗಳನ್ನು ನಿಷೇಧ ಮಾಡಿದೆ. ಆಗಸ್ಟ್ ತಿಂಗಳಲ್ಲಿ ಒಟ್ಟು 7228 ಖಾತೆಗಳನ್ನು ವಾಟ್ಸ್ಆಪ್ ಬ್ಯಾನ್ ಮಾಡಿದ್ದು, ಇದರಲ್ಲಿ ಬಳಕೆದಾರರಿಂದ ಯಾವುದೇ ರಿಪೋರ್ಟ್ಗಳು ಬರದೇ ಇದ್ರೂ ಕೂಡ ಮುಂಜಾಗ್ರತೆ ಕ್ರಮವಾಗಿ 3108 ಖಾತೆಗಳನ್ನು ನಿಷೇಧ ಮಾಡಲಾಗಿದೆ ಎಂದು ವಾಟ್ಸ್ಆಪ್ ಹೇಳಿದೆ. ದೇಶದ ಕೋಡ್ ಮೂಲಕ ಭಾರತೀಯ ಖಾತೆಗಳನ್ನು ಗುರುತಿಸಲಾಗ್ತಾ ಇದೆ. ವಾಟ್ಸ್ಆಪ್ ಐಟಿ ನಿಯಮ 2021 ಪ್ರಕಾರ ಮಾಸಿಕ ವರದಿಯನ್ನು ಬಿಡುಗಡೆ ಮಾಡುತ್ತೆ. ಈ ವರದಿಗಳು ಬಳಕೆದಾರರಿಂದ ಸ್ವೀಕರಿಸಿದ ದೂರುಗಳು ಮತ್ತು ವಾಟ್ಸ್ಆಪ್ ಕೈಗೊಂಡಿರುವ ಕ್ರಮಗಳ ವಿವರವನ್ನು ಒಳಗೊಂಡಿರುತ್ತೆ. ಅದರ ಆಧಾರದ ಮೇಲೆ ವಾಟ್ಸ್ಆಪ್ನ ವರದಿ ಪ್ರಕಾರ ಭಾರತದಲ್ಲಿ ಜುಲೈನಲ್ಲಿ ಒಟ್ಟು 11067 ರಿಪೋರ್ಟ್ಗಳು ಬಂದಿದ್ವು, ಅದರಲ್ಲಿ 72 ರಿಪೋರ್ಟ್ಗಳ ಮೇಲೆ ಕ್ರಮ ಕೈಗೊಳ್ಳಲಾಗಿದೆ.